ಬ್ರಾಹ್ಮಣರ ಮಿಸ್ ಅಂತ ಕಾಣಿಸ್ತು. ಅಲ್ಲಿ ನಮಗೆ ಸಿಟ್ಟು ಬಂದು ಮೂರು ಶಾಪ ಕೊಡ್ತಾರೆ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ, ಇದೇ ಹಿಸ್ಟ್ರಿ. ಸ್ನಾನ ಮಾಡಕ್ಕೆ ಏಳು ಮಡಿಸಿದ ಜಾಗ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವಾಗ ಬಂದಿರೋದು ತಲಕಾಡು ಅಂತ ಒಂದ್ ಜಾಗಕ್ಕೆ. ತಲಕಾಡದ ಹಿಸ್ಟ್ರಿ ಬೇಕಾ ಹೇಳ್ತೀವಿ, ಇಲ್ಲಿಂದ ಬರುತ್ತೆ ಫುಲ್ ಇನ್ಫಾರ್ಮೇಶನ್. ಇವಾಗ ಫಸ್ಟ್ ಊಟ ಮಾಡ್ಬೇಕಲ್ಲ, ಹಿಂಗೆ ಬರ್ತಾ ಇದ್ವಿ ಟೆಂಪಲ್ ಹತ್ರ. ಬ್ರಾಹ್ಮಣರ ಮಿಸ್ ಅಂತ ಕಾಣಿಸ್ತು, ಬಾಳೆ ಎಲೆ ಊಟ. ಸೊ ಬನ್ನಿ ಅಲ್ಲಿ ಹೋಗೋಣ, ಇಲ್ಲ ಊಟನೇ ತೋರಿಸ್ತೀನಿ. ಓಕೆನಾ, ಮನೆ ಒಳಗಡೆನೆ ಬಾಳೆ ಎಲೆ ಊಟ ಇಲ್ಲಿದೆ ನೋಡಿ. ಉಡುಪಿ ಮಿಸ್ ಇದೆ, ಬನ್ನಿ ಒಳಗಡೆ ಹೋಗೋಣ. ಇವಾಗ ಪಕ್ಕ ಹಳ್ಳಿ ಮನೆ ಊಟ ಗಾಯಿಸಿದಂತೂ ತಲೆ ಬಗ್ಗಿ ನಡೆಯಬೇಕು, ಇಲ್ಲಾಂದ್ರೆ ತಲೆ ಬ್ಲಾಸ್ಟ್. ಊಟಕ್ಕಿಂತ ನಂಗೆ ಜಾಗನೇ ಇದಾಯ್ತು, ಖುಷಿ ಆಗತ್ತೆ ಬಂದಿದ್ದು. ಹಂಗೆ ಬಿಸಿ ಬಿಸಿ ಚಪಾತಿ ಗೈಸ್. ಇನ್ನು ಮೋಸ್ಟ್ಲಿ ವಿಡಿಯೋ ಮಾಡಲ್ಲ, ಮುಗಿಸಿದ್ಮೇಲೆ ಸಿಗೋದು. ವಿಚಾರ ಮೂಡಿಬಿದ್ರಿ ಹತ್ರ ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅಷ್ಟು ಖುಷಿ ಐತೆ ನಮಗೆ ನಿಜವಾಗ್ಲು. 150 ವರ್ಷ, 160 ಅಂದ್ರ 160 ವರ್ಷ ಆಗಿದೆ ಅಂತ ನೋಡಿ. ಮನೆಗೆ ಹೋಗೋಣ. ಇದ್ದಂಗೆ ಏನ್ ಖುಷಿ ಆಗಿದೆ ಅಂದ್ರೆ ತುಳು ಬ್ರಾಹ್ಮಣರು ಊಟ. ಮುಲ್ಕಿ ಕಡೆಯವರು ಈ ಕಡೆ ಮಂಗಳೂರು ಸೈಡ್ ಅವ್ರು ಬಂದ್ರೆ ಅಪ್ಪಟ ಬ್ರಾಹ್ಮಣರು ಊಟ ಬೇಕು ಅಂದ್ರೆ ಉಡುಪಿ ಮೆಸ್ ಬನ್ನಿ. ಭರ್ಜರಿ ಊಟ. ಇವಾಗ ಹೆಂಗಿದ್ರು ದೇವಸ್ಥಾನ ಸುತ್ತೋಡಿದೀವಿ, ಸೊ ಅರಿಸ್ಬೋದೆಲ್ಲ. ಅಷ್ಟು ದೇವಸ್ಥಾನ ಇದೆ ಇವಾಗ. ವೈದ್ಯನಾಥೇಶ್ವರ ಪಂಚಲಿಂಗೇಶ್ವರ ಸನ್ನಿಧಿ ಚೆನ್ನಾಗಿದೆಯಲ್ಲ ವಿದ್ಯಾ. ಬೇಲೂರು ಹಳೇಬೀಡು ಅಮೃತಪುರ ನಂದಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಇದು ಕ್ಯೂಟಿಪೈ. ಇವಾಗ ಇದ್ರದ್ದು ನಿಮ್ಗೆ ಸ್ಟೋರಿ ಗೊತ್ತಾ, ತಲಕಾಡದು ಇದು ಊರಲ್ಲಿ ಫಸ್ಟ್ ಟ್ವಿನ್ ಬ್ರದರ್ಸ್ ಇರ್ತಾರೆ, ತಲಾ ಮತ್ತೆ ಕಾಡು ಅಂತ. ತಲಾ ಮತ್ತೆ ಕಾಡು ಈ ಊರಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದ್ ದೊಡ್ಡ ಮರಕ್ಕೆ ಆನೆ ನಮಸ್ಕಾರ ಮಾಡ್ತಾ ಇರತ್ತೆ. ಅವಾಗ ಏನಕ್ಕೆ ನಮಸ್ಕಾರ ಮಾಡ್ತಾ ಇದೆ ಅಂತ ಅವರು ನೋಡಿ ಒಂದ್ ಕೊಡ್ಲಿ ತಗೊಂಡ್ ಮರನ ಕಡಿತಾರೆ, ಅಲ್ಲಿ ಶಿವಲಿಂಗ ನೋಡ್ತಾರೆ. ಶಿವಲಿಂಗ ತಲಕಾಡು ಅಂತ ಇದು ಹೆಸರು ಬರೋದು, ಹೆಸರು ಬಂದಿರೋದು. ಎಲ್ಲ ರಂಜು ಸ್ಟೋರಿ ಹೇಳಿದ್ರೆ ಎಲ್ಲ ಜನ ನಿಂತ್ಕೊಂಡು ನೋಡ್ತಾರೆ, ಫೇಮಸ್ ಆಗ್ತಾರೆ. ಆಕ್ಚುಲಿ ಇಲ್ಲಿ ಎಷ್ಟು ಇವಾಗ ಇದ್ ಮಾಡಿರೋದು, 5 ಟೆಂಪಲ್ ಅಲ್ವಾ? 5-6 ಟೆಂಪಲ್ ಎಕ್ಸ್ಕವೇಟ್ ಆಗಿದೆ. ಇನ್ನ 30 ಟೆಂಪಲ್ ಭೂಮಿ ಒಳಗಡೆನೆ ಇದೆಯಂತೆ, ಮರಳು ಒಳಗಡೆ ಸ್ಟೋರಿ ಇದೆ ಒಂದು. ಇದನ್ನ ಈ ಕಡೆ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಗೈಸ್. ಇವಾಗ ಇಲ್ಲಿ ನೋಡಿ ಫುಲ್ ಮರಳು. ಮೇನ್ ಸ್ಟೋರಿ ಏನ್ ಗೊತ್ತಾ, ನಂಗೆ ಗೊತ್ತಿಲ್ಲ ರಂಜು ಹೇಳ್ತಾರೆ, ಒಟ್ಟಿಗೆ ಹೇಳ್ತೀನಿ. ಇಲ್ಲಿ ತಲಕಾಡಲ್ಲಿ ಫೇಮಸ್ ಇರೋದು ಟೆಂಪಲ್ಸ್, ಶಿವನ್ ಟೆಂಪಲ್ಸ್ ಎಲ್ಲ, ವೈದ್ಯನಾಥೇಶ್ವರ ಭದ್ರಕಾಳೇಶ್ವರ ಎಲ್ಲ ಕಡೆ ಇರುತ್ತೆ. ಇಲ್ಲಿ ಪೂಜೆಗಂತ ಅಲ್ಮೇಲಮ್ಮ ಅಂತ ಒಬ್ರು ರಾಣಿ ಬರ್ತಾರೆ, ಅವ್ರದ್ದು ಹಸ್ಬೆಂಡ್ ಹುಷಾರ್ ತಪ್ಪಿರ್ತಾರೆ ರಂಗನಾಯಕರು ಅಂತ, ಅವ್ರು ಶ್ರೀರಂಗಪಟ್ಟಣ ಆಳ್ತಿರ್ತಾರೆ. ಬೇಸಿಕಲಿ ಅವರು ಹುಷಾರಾಗ್ಲಿ ಅಂತ ಕರ್ಕೊಂಡು ಬರ್ಬೇಕಾದ್ರೆ ಅವರು ಆಸ್ಥಾನನ ನಮ್ಮ ಮೈಸೂರು ಒಡೆಯವರವ್ರಿಗೆ ನೋಡ್ಕೊಳಕ್ಕೆ ಬಿಟ್ಟಿರ್ತಾರೆ. ಬಟ್ ಅವರು ಇಲ್ಲಿಂದ ವಾಪಸ್ ಹೋಗೋ ಅಷ್ಟೊತ್ತಿಗೆ ಅವರು ಅವ್ರದ್ದೇನು ಆಸ್ಥಾನ ರಿಟರ್ನ್ ಮಾಡಕ್ ರೆಡಿ ಇರೋದಿಲ್ಲ. ಇದಾದ್ಮೇಲೆ ಅಲ್ಮೇಲಮ್ಮ ಅವರು ವಾಪಸ್ ಹೋದಾಗ ಶ್ರೀರಂಗಪಟ್ಟಣ ಅವ್ರ ಕೈಗೆ ಇರೋದಿಲ್ಲ, ಒಡೆಯರವರು ಆಕ್ಯುಪೈ ಮಾಡಿಬಿಟ್ಟಿರ್ತಾರಲ್ವಾ. ಅವಾಗ ಅಲ್ಮೇಲಮ್ಮಗೆ ಸಿಟ್ಟು ಬಂದು ಮೂರು ಶಾಪ ಕೊಡ್ತಾರೆ. ಮೊದಲನೇ ಶಾಪ ತಳಕಾಡು ಮರಳಾಗ್ಲಿ ಅಂತ, ಎರಡನೇ ಶಾಪ ಮಾಲಂಗಿ ಮಡಿಯಾಗ್ಲಿ ಅಂತ, ಮೂರನೇ ಶಾಪ ಮಕ್ಕಳಾಗ್ದಲೆ ಇರ್ಲಿ ಅಂತ. ಅದು ಎಲ್ಲ ಹಂಗೆ ಇನ್ನ ಇದೆ. ಆಕ್ಚುಲಿ ಇವಾಗ ನೀವು ಇದ್ರದೆಲ್ಲ ಚೆಕ್ ಮಾಡಿದ್ರೆ ಒಡೆಯರವರಿಗೆ ಮಕ್ಕಳು ಆಗಲ್ಲ, ಅಂದ್ರೆ ದತ್ತುಪುತ್ರ ಅಂತ ಅಂತಾರಲ್ಲ ಅವ್ರಿಗಾಗುತ್ತೆ. ಹೌದು ನೋಡಿ, ಇದೆಲ್ಲ ಇನ್ನ ಎಷ್ಟು ಇದಾಗಿ ಉಳಿದಿದೆ ಅಂತ, ಹಿಸ್ಟ್ರಿ ನಡೆದಿದೆ ಅನ್ನೋದಕ್ಕೆ ಇವೆಲ್ಲ ಪ್ರೂಫ್ಗಳು. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಏನ್ ನೋಡ್ತಿದ್ದೀರಾ ಮರಳುಗಳು, ಇದು ಹಂಗೆ ಇದೆಲ್ಲ ಮುಚ್ಚೋಗಿತ್ತೆ ಅಂತೆ. ಇದನ್ನ ಡಿಗ್ ಮಾಡಿ ಇವಾಗ 5 ದೇವಸ್ಥಾನ ಓಪನ್ ಮಾಡಿದ್ದಾರೆ, ಇನ್ನ 30 ಇದೆಯಂತೆ. ಅದು ಎಲ್ಲೆಲ್ಲೇ ಎಲ್ಲಿ ಮುಚ್ಚಾಗಿದಾವೆ ಗೊತ್ತಿಲ್ಲ. ಇದು ತಲಕಾಡು ಹಿಸ್ಟ್ರಿ. ಸಿಕ್ಲಿಲ್ಲ ಇಟ್ಕೊಂಡು ನೀರಿಗೆ ಹಾರಿ ಪ್ರಾಣ ತೆಕ್ಕೊಳ್ತಾಳೆ ಅಲ್ಮೇಲಮ್ಮ. ಇವಾಗ್ಲೂ ಇಲ್ಲೆಲ್ಲ ಸುಳಿಗಳೆಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಏನ್ ಟೆಸ್ಟ್ ಮಾಡಿರೋದು ಇದು? ನಿಜವಾದ ಡೆಸರ್ಟ್ ಸ್ಯಾಂಡೇನಾ ಇಲ್ಲ ಮಾಮೂಲಿ ಟೈಪ್ಸ್ ಆಫ್ ಸ್ಯಾಂಡ್ ಮಡ್ಡೆಲ್ಲ ಬರುತ್ತಲ್ಲ ಆತರ ಅಂತ, ಬಟ್ ಇಟ್ಸ್ ಪ್ರೂವನ್ ಸೈಂಟಿಫಿಕಲಿ ಇದು ಡೆಸರ್ಟ್ ಸ್ಯಾಂಡ್ ತರನೇ ಅಂತ ಕನ್ಸಿಸ್ಟೆಂಟ್. ಹೌದಾ?
ಹಂಗಾರೆ ಅಲಮೇಲ್ ಅಮ್ಮನ್ ಸ್ಟೋರಿ ರಿಯಲ್ ಅಂತ ಆಯ್ತು. ಎಷ್ಟು ಚೆನ್ನಾಗಿ ನಂಬ್ತಿರೋ ಬಿಡ್ತಿರೋ, ಇದೇ ಹಿಸ್ಟ್ರಿ. ಹಂಗೆ ಇವಾಗ ಪಾತಾಳೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಇದು ಪಾತಾಳದೊಳಗಡೆನೆ ಇದೆ ಇದು. ಲೋ, ಇದನ್ನ ಹೆಂಗೋ ಅಗದು ತೆಗ್ದಿದ್ದಾರೆ, ಮಣ್ಣಲ್ಲಿ ಇದೆ ಅಂತ ಹೆಂಗ ಗೊತ್ತಾಯ್ತು? ನಮ್ ನೆಲ ಸಮಕ್ಕೆ ಇದೆ ಅದೇ ಚೆನ್ನಾಗಿದಾರ ಇದೊಂಥರ. ಅಲ್ಲ, ಇದೆಲ್ಲ ಮಳೆ ಬಂದ್ರೆ ನೀರ್ ತುಂಬಲ್ವಾ? ಬಾವಿ ತರ ಅದೇ ಪಾತಾಳ. ಏನ್ ಮಾಡಿದಾರಪ್ಪ ಆಗಿನ ಕಾಲದಲ್ಲಿ, ಸೀರಿಯಸ್ಲಿ. ಯಾವ್ದು ಶ್ರೀ ಮರಳೇಶ್ವರ ದೇವಾಲಯ ನೋಡಕ್ ಈಸಿ ಅನ್ಸುತ್ತೆ ಗೈಸ್, ಈ ಮರಳಲ್ಲಿ ನಡೆಯೋದಿದೆಯಲ್ಲ ಇದ್ಯಂಗ. ಆಗ ಈ ತರ ಇದ್ರಲ್ಲಿ ನಡೆದ್ರೆ ಒಳ್ಳೆ ಇದು ಸರ್. ಏನು ಖುಷಿ, ಏನೋ ಒಂಚೂರ್ ಬಾಯಿ ಮಿಸ್ ಆಗುತ್ತೆ. ಅಲ್ಲೆಲ್ಲ ಅವ್ರನ್ನೆಲ್ಲ ಮಾತಾಡ್ತಾರೆ ಗೈಸ್. ಮರಳೇಶ್ವರ ಸ್ವಾಮಿ ಟೆಂಪಲ್ ಇದು ಒಳಗಡೆ ಇದೆ ಕಂಡ್ರು ಭೂಲೋಕ. ರೆಕಾರ್ಡ್ ಮಾಡಂಗಿಲ್ಲ. ಈ ತರ ಲಿಂಗಗಳು ಅಂತೂ ಎಷ್ಟಿದೆ ಅಲ್ಲ ಇಲ್ಲಿ. ಸೋಡಾ ಬೇಕಾ? ಸೋಡಾ ಇಲ್ಲಿ ನೋಡಿ, ಇವರಿಬ್ರು ಛತ್ರಿ ತಂದಿರೋದು. ಬಿಸ್ಲಿಗೆ ಯೂಸ್ ಆಗ್ತದೆ. ನನಗೇನ್ ಟ್ಯಾನ್ ಆಗೋದು ಬೇಜಾರೇ ಇಲ್ಲ. ಸೊ ಇವಾಗ ಎಲ್ಲಾ ದೇವಸ್ಥಾನ ನೋಡ್ಕೊಂಡ್ ಬಂದು ಇನ್ನೊಂದು ಉಳಿದಿದೆಯಲ್ಲ, ಇದಾಗುತ್ತೆ. ಸೊ ನೀವು ತಲಕಾಡಕ್ಕೆ ಬಂದ್ರೆ 5 ದೇವಸ್ಥಾನ ನೋಡ್ಕೊಂಡ್ ಬರ್ಬೋದು. ಪ್ಲಸ್ ತಲಕಾವೇರಿ ರಿವರ್ ಇದೆಯಲ್ಲ, ರಿವರ್ ಸೈಡ್ ಹೋಗ್ತೀವಿ. ಇದಾದ್ಮೇಲೆ ಇವಾಗ ಫೈನಲ್ ದರ್ಶನ ಮುಗಿಸ್ಕೊಂಡು ಲಾಸ್ಟ್ ಟೆಂಪಲ್ ಕಳಿಸಿದ್ದು ಶ್ರೀ ಕೀರ್ತಿ ನಾರಾಯಣ ದೇವಾಲಯ. ಎಷ್ಟೋದಿನ ಇದು ಅಷ್ಟೇ ಅಲ್ಲ, ಮರಳಿಂದ ಅಗ್ದಿರೋದು ನೋಡಿ, ಇಲ್ಲೆಲ್ಲ ಮಣ್ಣು ಗೈಸ್ ಫುಲ್ಲು. ಇದು ಸಕ್ಕದಾಗಿದೆ. ಕೀರ್ತಿ ನಾರಾಯಣ ಟೆಂಪಲ್ ಮುಗ್ಗಿಸ್ಕೊಂಡು ಎದುರುಗಡೆನೆ ಇದೊಂದಿದೆ ನೋಡಿ, ಕೊಳ, ಚಿಕ್ಕ ಕೊಳ. ಹೌದು, ದೊಡ್ಡದೇ ಇದೆಲ್ಲ. ಇವ್ರದ್ದು ರೀಲ್ಸ್ ಮಾಡ್ಬೇಕಂತ ಇವಾಗ ಇಬ್ರು ಅಲ್ಲ, ನಮ್ದರಲ್ಲ ಬಿದ್ದು ರೀಲ್ಸ್ ನೋಡ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಸರಿ ಬಿಡು, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಗೈಸ್ ಅಭಿಯಾನ್ ವಿದ್ಯಾ. ಫೇಸ್ಬುಕ್ ಅಲ್ಲ ಫಾಲೋ ಮಾಡಬಹುದು ಗೈಸ್ ಅಭಿಯಾನ್ ವಿದ್ಯಾನೆ ಫೇಸ್ಬುಕ್ ಅಲ್ಲೂ. ಸೀದಾ ಇವಾಗ ತಲಕಾಡು ರಿವರ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋಗೋಣ. ನೀರ್ ಕುಡಿಬೇಕು ಪಟ್ಟ ಅಂತ ಸೋಡಾ ಕುಡ್ದು ಇವಾಗ ಬಾಟ್ಲ ಸೋಡಾ ಬರ್ತಿಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೋರ್ಡ್ ನೋಡ್ದಾಗ ನೋಡಿ, ಅನ್ನಪೂರ್ಣೇಶ್ವರಿ ಮೆಸ್ದು ಬಾಗುರು ಭರ್ಜರಿ ಊಟ ಮಾಡು. ಚೆನ್ನಾಗಿದೆ, ತಲಕಾವೇರಿ ಪಕ್ಕನೆ ಇದೆ ಇದು. ಇಷ್ಟು ಜನ ಸ್ನಾನ ಮಾಡ್ತಾ ಇದಾರೆ ನೋಡಿ ಅಪ್ಪ. ಇದಿದೆ ಮತ್ತೆ ತೆಪ್ಪ ರೈಡಿಂಗು. ಅಲ್ಲಿ ನೀರೇ ಇಲ್ಲ, ಅಲ್ಲಿ ಅರ್ಧ ಅಡಿ ಇದೆ ಅಷ್ಟೇ. ಸ್ನಾನ ಮಾಡಕ್ಕೆ 7 ಮಡಿಸಿದ ಜಾಗ. ಅಲ್ಲಿ ಮತ್ತೆ ಇದಾಕಿದ್ದಾರೆ ಎಚ್ಚರಿಕೆ, ಅಲ್ಲಿವರೆಗೆ ಲಾಸ್ಟ್. ಅದು ಮುಂದೆ ಹೋಗಂಗಿಲ್ಲ. ಮನೆಯಲ್ಲಿ ತಲಕಾಡು ಇಷ್ಟಾಗಿತ್ತು, ಸುಮಾರು ಕಡೆ ಹೋಗಿ ಬಂದ್ವಿ. ಇವಾಗ ರಿವರ್ ಮುಗಿಸ್ಕೊಂಡು ಸೀದಾ ಮೈಸೂರಿಗೆ. ಮತ್ತೆ ಏನ್ ಕಾರಣ ಗೊತ್ತಿಲ್ಲ, ಫಸ್ಟ್ ಮೈಸೂರಿಗೆ ಹೋಗ್ಬಿಡ್ತೀವಿ, ಆಮೇಲೆ ನೋಡೋಣ. ಮೈಸೂರಿಗೆ ಬಂದ್ರೆ ಇಲ್ಲಿಗೆಲ್ಲ ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಿದೀವಿ. ಟಾಟಾ, ಬಾಯ್.